ರಕ್ತದಿಂದ ಮುಚ್ಚಿರುವಂಥ ಮನೆಗಳು. ಏನಡೆ ಜೀಸಸ್ ಬ್ಲಡ್ ಪ್ರೂಫ್ ಹೌಸ್. ನಾನು ಹೇಳಿದ ಇವಾಗ ಏನು ಅರ್ಥ ಆಗುತ್ತಾ ಇಲ್ಲ, ನಾನು ಏನು ಮಾತಾಡ್ತೀನಿ ಅಂತ ಇವಾಗ ನಿಮ್ಗೆ ಗೊತ್ತಾಗ್ತಾ ಇದೆ. ಅಂದರೆ ನಾವು ಯೇಸು ಸ್ವಾಮಿನ ನಂಬಾದ ಮೇಲೆ ನಮ್ಮ ಮನೆಗಳನ್ನು ರಕ್ತದಲ್ಲಿ ಮುಚ್ಚಿ ಮರೆ ಮಾಡ್ಕೋಬೇಕು. ಪ್ರಿಯರನ್ನು ಯಾಕೆ ಹೇಳ್ತೀನಿ ಅಂದರೆ ಕೊನೆಯ ದಿನದಲ್ಲಿ ಹೋರಾಟಗಳು ಜಾಸ್ತಿ. ಏನೇಳಿ ಹೋರಾಟಗಳು ಜಾಸ್ತಿ. ದಿನ ಇನ್ನೂ ಹೋಗ್ತಾ 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 ಹೋರಾಟ ಜಾಸ್ತಿ ಇರುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಯಾಕೆ ಹೇಳಿ? ಸೈತಾನನ ದಿನಗಳು ಕಮ್ಮಿ ಆಗ್ತಾ ಇರೋದ್ರಿಂದ. ಆತನ ಒಂದು ಅಂದರೆ ಕ್ರಿಸ್ತನ ಬರೋಣ ಏನಿದೆ ಅದು ಅತಿ ಸಮೀಪ ಆಗ್ತಾ ಇರೋದ್ರಿಂದ ಆತನ ದಿನಗಳು ಏನಾಗ್ತಿದೆ, ಕೌಂಟ್ ಏನಾಗ್ತಿದೆ, ಕಮ್ಮಿ ಆಗ್ತಾ ಇದೆ. ಅದಕ್ಕೆ ಅವನು ಏನು ಮಾಡ್ತಾನಂದರೆ ತುಂಬ ರೋಷವುಳ್ಳವನಾಗಿ ಏನು ಮಾಡ್ತಾನಂದರೆ ಕ್ರೈಸ್ತ ಮಕ್ಕಳನ್ನು, ಅದು ಯಾರೇ ಆಗಿರಲಿ ಕ್ರೈಸ್ತ ಮಕ್ಕಳಾಗಿರ್ಬೋದು ಅನ್ಯ ಜನರಾಗಿರ್ಬೋದು ಪ್ರತಿಯೊಬ್ಬರನ್ನ ಅವನೇನು ಮಾಡ್ತಾನೆ, ಆಕ್ರಮಣ ಅಟ್ಯಾಕ್ ಮಾಡ್ತಾನೆ. ನಿಮ್ಮ ಒಂದು ಆಶೀರ್ವಾದಗಳನ್ನು, ಹಣಕಾಸು, ಆರೋಗ್ಯ, ಹೋಗೋಣ ಬರೋಣ ಪ್ರತಿಯೊಂದನ್ನು ಏನು ಮಾಡ್ಬೇಕು ಹೇಳಿ? ಯೇಸುವಿನ ರಕ್ತದಲ್ಲಿ ಮುಚ್ಚಿ ಮರೆ ಮಾಡ್ಕೋಬೇಕು. ಯಾರ ಮನೆ ಯೇಸುವಿನ ರಕ್ತದಲ್ಲಿ ಮುಚ್ಚಿ ಮರೆ ಮಾಡಲ್ಪಟ್ಟಿದೆಯೋ ಅವನು ನಿಮ್ಮ ಒಂದು ಕೂದಲನ್ನು ಅಳ್ಳಾಡ್ಸೋಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯ. ಯಾವಾಗ ನಾವು ಇದನ್ನು ಮರೆತಿದ್ದೀವಿ ಖಂಡಿತ ಹೇಳ್ತೀನಿ, ಏನಾದ್ರು ಒಂದು ಟಚ್ ಮಾಡ್ತಾನೆ, ಇಲ್ಲಾಂದ್ರೆ ಹೆಂಗೋ ಒಂದು ಮನೆಯೊಳಗೆ ನುಸುಳ್ತಾನೆ, ಅಂದರೆ ಮನೆಯೊಳಗೆ ಬಂದ್ಬಿಡ್ತಾನೆ. ಹೋರಾಟ ಜಾಸ್ತಿ, ಅದಕ್ಕೆ ಮುಂದೆ ಚೆನ್ನಾಗಿರುತ್ತೆ ಎಲ್ಲ ಹೋರಾಟ. ಆದರೆ ವಚನ ಏನಿರುತ್ತೆ ಇವತ್ತು ನೋಡುವ, ಮತ್ತಾಯನ ಬರೆಸುವಾರ್ತೆ 12 ಅಲ್ಲಿ ನಾವು ನೋಡ್ತೀವಿ 43, 44, 45. ನಾನು ಓದ್ತೀನಿ ನೋಡಿ, ಗಮನಡಿ. ದೆವ್ವವು ಯಾರಂತ? ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. 44 ವಚನ ಹೇಳುತ್ತೆ, ಅಂದರೆ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಿಲ್ಲದ್ದು ಗುಡಿಸಿ ಅಲಂಕರಿಸಿದ್ದು ಆಗಿರುವುದು ಕಂಡು ಹೊರಟು ಹೋಗಿ ತನಗಿಂತ 45 ಹೇಳುತ್ತೆ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರೆದುಕೊಂಡು ಬರುವುದು. ಅವು ಒಳಹೊಕ್ಕು ಅಲ್ಲಿ ವಾಸ ಮಾಡುವವು. ಏನು ಮಾಡುತ್ತಂತೆ? ವಾಸ ಮಾಡುತ್ತಂತೆ. ಮತ್ತು ಆಗ ಆ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗುವುದು, ಇದರಂತೆಯೇ ಈ ಕೆಟ್ಟ ಸಂತತಿಗೆ ಆಗುವುದು ಅಂತ ಯೇಸುಸ್ವಾಮಿ ಹೇಳ್ತಾರೆ. ಇದು ಅರ್ಥ ಏನು ಗೊತ್ತಾ ಪ್ರಿಯ? ಯಾವಾಗ ನಾವು ಯೇಸುಸ್ವಾಮಿನ ಸ್ವಂತ ರಕ್ಷಕನಾಗಿ ಒಡೆಯನಾಗಿ ಅಂಗೀಕರಿಸ್ಕೋತೀವೋ ನಮ್ಮ ಮನೆ ಎಂಟಿ ಆಗಿರಬಾರದು. ಅರ್ಥ ಏನು? ನೀವು ವಾಸ ಮಾಡ್ತಾ ಇದ್ದೀರಲ್ಲ ಬಿಲ್ಡಿಂಗ್, ಅದಲ್ಲ ಇಲ್ಲಿ ಕೂತಿದ್ದೀರಲ್ಲ ಜೀವವುಳ್ಳ ಆಲಯಗಳು, ನೀವು ನಾನು, ನಮ್ಮ ಒಳ ಮನುಷ್ಯ ಎಂಟಿ ಆಗಿಕೂಡ್ದು. ಸ್ವಾಮಿ ಬಂದಮೇಲೆ ನಮ್ಮ ಮನೆ ಏನಾಗಿರ್ಬೇಕು ಗೊತ್ತಾ? ವಚನದಲ್ಲಿಯೂ ಮಾತಿನಲ್ಲಿಯೂ ಏನಾಗಿರಬೇಕು? ಪ್ರೀತಿ ಉಳ್ಳ ಪ್ರೀತಿ ಇರಬೇಕು. ನಾನು ಹೇಳ ಪ್ರಿಯರೇ, ಯಾವಾಗ ನಾವು ಯೇಸು ಸ್ವಾಮಿಗೆ ಬರ್ತೀವೋ ಚೇಂಜ್ ಇರಬೇಕು, ಮಾರ್ಪಟ್ಟ ಜೀವಿತ ಇರಬೇಕು, ನಮ್ಮ ಹೃದಯ ಮಾರ್ಪಡಬೇಕು, ನಮ್ಮ ಹಾರ್ಟ್ ಚೇಂಜ್ ಆಗಬೇಕು. ಅದೇ ಥರ ಗಲೀಜಾಗಿರಬಾರ್ದು. ಇತ್ತು ಗೊತ್ತಿಲ್ಲದೆ ಮಾಡ್ತಿದ್ರೆ ತಪ್ಪು ಆಯಿತು, ಅದು ಯೇಸು ಸ್ವಾಮಿಗೆ ಬಂದಮೇಲೆ ಆತನ ಕ್ಷಮಿಸಿದ ಮೇಲೆ ತಿರುಗಿ ಏನ್ರಿ ಅದರೊಳಗೆ ಹೋಗ್ಬಿಡೋದು ನಾವು ಹಳ್ಳದಲ್ಲಿ. ಯಾಕಂದರೆ ವಚನ ನಮ್ಮಲ್ಲಿ ಸಮೃದ್ಧಿಯಾಗಿಲ್ಲ, ಓದೋದಿಲ್ಲ. ಅದಕ್ಕೋಸ್ಕರ ವಚನ ಯಾರು ಓದ್ತಾರೋ ಭಯಭಕ್ತಿ ಇರುತ್ತೆ. ಇದೇ ನಮ್ಮನ್ನು ಎಚ್ಚರಿಸೋದು, ತಿದ್ದೋದು, ಬೇರೆ ಯಾರು ಇಲ್ಲ. ಯಾವ ಮನುಷ್ಯ ಮಾತನಾಡೋದು, ಯಾವ ಸೇವಕ ಮಾತನಾಡೋ ತಿದ್ದುಕೊಳ್ಳೋಕೆ ಸಾಧ್ಯ ಇಲ್ಲ. ಯಾವಾಗ ಒಬ್ಬ ವಿಶ್ವಾಸ ಮಕ್ಕಳು ನೀವು ಇಟ್ಕೋತಿರೋ ಒಬ್ಬೊಬ್ಬರು ಇದನ್ನು ನೀವು ನಂಬಿ ಅದ್ರ ಪ್ರಕಾರ ಓದ್ ಕಾರ್ಯ ಮಾಡ್ತಿರೋ ಅವ ಖಂಡಿತ ಹೇಳ್ತೀನಿ ಮಾರ್ಪಟ್ಟ ಜೀವಿತ ಇರುತ್ತೆ. ಸ್ವಾಮಿಯ ಸ್ವಭಾವ, ಆತನ ಇಮೇಜಿಗೆ ನಾವು ಬರೋರಾಗಿರ್ತೀವಿ. ಕರ್ತನ ಮುಗಿಸ್ತೋದ್ರು. ನೀವಿಲ್ಲಿ ಬಂದಿರೋರು ಇವತ್ತು ಆಕ್ಸಿಡೆಂಟ್ ಆಗಿ ಬಂದಿಲ್ಲ, ನಾನು ಇನ್ನೂ ಸಂದೇಶಕ್ಕೆ ಹೋಗಿಲ್ಲ. ನಮ್ಮ ಮನೆ ಬ್ಲಡ್ ಪ್ರೂಫ್ ಆಗಿರಬೇಕು. ಪ್ರತಿದಿನ ನಮ್ಮ ಮಕ್ಕಳನ್ನು, ನಮ್ಮ ಆಸ್ತಿಯನ್ನು ಪ್ರತಿಯೊಂದನ್ನು ಯೇಸುವಿನ ರಕ್ತದಲ್ಲಿ ಮುಚ್ಚಿ ಮರೆ ಮಾಡಬೇಕು. ಅವನು ಟಚ್ ಮಾಡಬಾರ್ದು. ನಮ್ಮ ಪ್ರೀತಿಯಾದದ್ದು ಏನೇ ಇರ್ಬೋದು ಅದನ್ನು ಯೇಸುವಿನ ರಕ್ತದಡಿಗೆ ತರಬೇಕು. ಅದು ನಮ್ಮ ಮನೆಯಲ್ಲಿ ನಾವು ಪ್ರೀತಿಯಿಂದ ಸಾಕಿರೋ ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಅದನ್ನು ನಾವು ಕವರ್ ಮಾಡಬೇಕು ಯೇಸುವಿನ ರಕ್ತದಡಿಗೆ. ಅವನು ನಿಮ್ಮನ್ನು ಮುಟ್ಟಕ್ಕಾಗ್ಬೋದು. ಏನು ಮಾಡ್ತಾನೆ? ನೀವು ಪ್ರೀತಿ ಮಾಡ್ತಾರಂತ ಆ ಪ್ರಾಣಿ ಮುಟ್ಬಿಡ್ತಾನೆ. ಇವೆಲ್ಲ ಏನಂದರೆ ಆತ್ಮಿಕ ಮಟ್ಟದಲ್ಲಿ, ಸ್ಪಿರಿಚುವಲ್ ರಲ್ಮಲ್ಲಿ ಇವೆಲ್ಲ ನಿಜ. ನಾವೇನು ಮಾಡ್ತೀವಿ? ಭಾನುವಾರದಿಂದ ಭಾನುವಾರ ಸಭೆ ಹೋಗ್ತೀವಿ ಬರ್ತೀವಿ ಅಷ್ಟೇ ಮುಗಿದೋಯ್ತು. ಇಲ್ಲ ಇಲ್ಲ, ನಮಗೆ ಬೇಕಾಗಿರೋದು ಏನು ಗೊತ್ತಾ? ಎಲ್ಲ ಅದ್ಭುತಕ್ಕಿಂತ, ಮಹಿಮೆ ಕಾರ್ಯಗಳಿಗಿಂತ, ಅತಿಶಯ ಅದ್ಭುತಗಳಿಗಿಂತ ಬೇಕಾಗಿರೋದು ಏನಂದರೆ
ಗಾಡ್ಸ್ ಪ್ರೆಸೆನ್ಸ್ ದೇವರ ಪ್ರಸನ್ನತೆ ನಮಗೆ ಬೇಕು. ಎಲ್ಲಿ ದೇವರ ಪ್ರಸನ್ನತೆ ಇರುತ್ತೋ ಅಲ್ಲಿ ಮಹಿಮೆಯಾದ ಕಾರ್ಯಗಳು ಜರುಗುತ್ತೆ. ಕರ್ತ ನಮ್ಗೆ ಸ್ತೋತ್ರ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದು ಸಲ ಆ ದೆವ್ವ ಬಿಟ್ಟೋಯ್ತಂತೆ. ಆ ಮನೆ ಏನಾಗಿದೆ, ಒಕ್ಕಲ್ಲಿಲ್ಲದ್ದು ಅಂದ್ರೆ ಮನೇಲಿ ಏನಿಲ್ಲ. ಬಿಟ್ಟೋದ್ಮೇಲೆ ಆ ಮನೆ ನಾವು ಕ್ರಮಪಡಿಸಿಲ್ಲ, ಗೂಡಿಸಿ ಅಲಂಕಾರ ಮಾಡಿಲ್ಲ. ಅಂದ್ರೆ ಗೂಡಿಸೋದು ಎಂಬುದ ಹಳೆ ಸ್ವಭಾವನೆಲ್ಲ ತೊರೆದಾಕೋದು ಅಂತ, ತೆಗೆದು ಬಿಸಾಕ್ಬೇಕು ಮನೇಲಿರೋದನ್ನ, ಅಂದ್ರೆ ನಮ್ಮ ಹೃದಯದಲ್ಲಿರೋದನ್ನ. ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಇವನ್ ಮತ್ತೆ ಏಳನ್ ಕರ್ಕೊಂಡ್ಬರುತ್ತೆ ಅಂತ ಹೇಳುತ್ತಲ್ಲ, ಅದ್ ಬರ್ದಿರಂಗೆ ನೀವು ಕಾಪಾಡ್ಕೊಳ್ಬೇಕು ಅಂದ್ರೆ ದೇವರ ವಚನ ಸಮೃದ್ಧಿಯಾಗಿ ನಿಮ್ಮ ಮನೇಲಿ ಇರಬೇಕು. ಈ ಮನೇಲಿ ಮಹಿಮೆಯಿಂದ ತುಂಬಲ್ಪಟ್ಟವರಾಗಿರಬೇಕು. ಮತ್ತೆ ಉಪವಾಸದ ಒಂದು ವೈರಾಗ್ಯದ ಒಂದು ಸೇವೆ ಒಳಗೆ ನೀವು ಬರಬೇಕು. ಉಪವಾಸ ಅನ್ನೋದು ಒಂದು ಸೇವೆ, ಅದು ಒಂದು ಟ್ರೆಡಿಷನ್, ಪಾರಂಪರ್ಯ ಅಲ್ಲ. ಒಂದು ಬಿಟ್ಟು ಹೋದ್ರೆ ಏಳು ಬರುತ್ತದೆ. ಒಂದು ಪ್ಲಸ್ ಏಳು ಏನ್ರಿ? ಏಯ್ಟ್. ಫಸ್ಟ್ ಒಂದಿತ್ತು, ಆವಾಗಲೇ ಹೋರಾಟ ಆ ಮನೆಯಲ್ಲಿ. ಸ್ವಾಮಿ ಬಂದಾದ್ಮೇಲೆ ಏಳು, ಒನ್ ಪ್ಲಸ್ ಸೆವೆನ್ ಏಯ್ಟ್. ಆ ದೆವ್ವ ಅಂದ್ರೆ ಅರ್ಥ ಏನು ಗೊತ್ತಾ, ಸಿನ್ ಪಾಪಗಳು. ಒಂದೋಗಿ ಏಳು, ಎಂಟು ಪಾಪಗಳು ಬಂದರೆ ಅಂದರೆ ಸಿನ್ ಎಂಟರ್ ಆದ್ರೆ ಮನೆಯೊಳಗೆ ಹೆಂಗಿರುತ್ತೆ ಮನೆ ಪ್ರಜಿತಿ ಲೆಕ್ಕ ಹಾಕೊಳ್ಳಿ. ಬೈಬಲ್ ಹೇಳುತ್ತೆ, ಒಂದು ಪೇತ್ರ ಐದು ಇಟ್ಟು, ಫಸ್ಟ್ ಪೀಟರ್ ಫೈವ್ ಏಟ್ ಹೇಳುತ್ತೆ, ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ, ನಿಮ್ಮ ವಿರೋಧಿಯಾಗಿರೋ ಸೈತಾನನು ಗರ್ಜಿಸುವ ಸಿಂಹದಂತಿದ್ದಾನಂತೆ, ನಿಮ್ಮಿಂದನೇ ಇರ್ತಾನಂತೆ. ಯಾಕೆ ಯೇಸುವಾಮಿ ನಂಬಿದ್ದೀರಲ್ಲ, ನೀವು ಯೇಸುವಾಮಿ ನಂಬಿದ್ರು, ನಾನು ಯೇಸುವಾಮಿ ನಂಬಿದ್ರು, ನಮ್ಮ ಹಿಂದೆ ಬರೋದಿಲ್ಲ. ಅವನು ತಿಳ್ಕೊತೀನಿ, ನಮ್ಮ ಮಕ್ಕಳು ತಿಳ್ಕೊತಾನೆ. ಯಾವಾಗ ಯೇಸು ಸ್ವಾಮಿನ ಅಂಗೀಕರಿಸ್ಕೊಂಡು ಅವ್ರಿಗೋಸ್ಕರ ಜೀವಿಸ್ತೀನಿ ಅಂತ ಹೇಳ್ತಾರೋ ಅಲ್ಲಿ ಗಮನ ಇಡ್ತಾ ಇರ್ತದೆ ನಮ್ಮನ್ನ. ಪ್ರತಿ ಹೆಜ್ಜೆದಲ್ಲಿ ಇವ್ರ ಬಾಯಲ್ಲಿ ಏನು ಕೆಟ್ಟ ಮಾತು ಬರುತ್ತಾ, ಇವನ್ ಬಾಯಲ್ಲಿ ಏನೋ ಕೆಟ್ಟ ಮಾತು ಬರುತ್ತಾ, ಇದು ಯಾವ ನೋಡ್ತಾವನೆ ಇದರಲ್ಲಿ, ಏನೋ ಸೆಲ್ ಫೋನಲ್ಲಿ ಏನು ನೋಡ್ತಾವನೆ, ಕೆಟ್ಟದ್ದು ನೋಡ್ತಾವನ, ಇಲ್ಲ ಮೆಸೇಜ್ ನೋಡ್ತಾವನ, ಅಥವಾ ದೇವ ಸಂದೇಶಗಳನ್ನು ನೋಡ್ತಾವನ, ಇವೆಲ್ಲ ಗಮನ ಮಾಡ್ತಾ ಇರ್ತಾರೆ. ಯಾಕೆ ಇದೆಲ್ಲ ಹೇಳ್ತೀನಿ ಗೊತ್ತಾ, ನಾನು ಡಿಲಿವರೆನ್ಸ್ ಮಿನಿಸ್ಟ್ರಿಯಲ್ಲಿ ಇರೋದ್ರಿಂದ ಅಶುದ್ಧಾತ್ಮಗಳು ಅಂತ ಸ್ವಾಮಿ ಹೇಳ್ತಾರೆ. ಅಶುದ್ಧಾತ್ಮದಲ್ಲಿ ಅಶುದ್ಧಗಳು, ಅಶುದ್ಧ ಚಿಂತನೆ, ಅಶುದ್ಧ ನೋಟ, ಅಶುದ್ಧ ಮಾತು, ಅಶುದ್ಧ ಕೇಳುವಿಕೆ, ಕೇಳೋದೆಲ್ಲ ಅಶುದ್ಧನೇ. ಅವಾಗ ನಮ್ಮ ಆತ್ಮಿಕ ಜೀವಿತ ಎಲ್ಲಿ ಬೆಳೆಯುತ್ತೆ? ನಮ್ಮ ಮನೆಯೊಳಗೆ ಏನು ಮಾಡ್ತೀವಿ, ಬಾಗಿಲು ತೆರೆದ್ಬಿಟ್ಟು ಪಾಪ ವೆಲ್ಕಮ್ ಪಾ ವೆಲ್ಕಮ್ ಅಂತ ಬಿಟ್ಕೊಂಡಿರ್ತೀವಿ. ಅದಕ್ಕೆ ಮನೇಲಿ ಹೋರಾಟಗಳು ಜಾಸ್ತಿ ಕ್ಲಿಯರ್ ಆಗಿ. ಅದಕ್ಕೆ ಇವತ್ತು ನಾನು ಹೇಳ್ತಾರೆ ಅಂದರೆ, ನಮ್ಮ ಮನೆಗಳು ಬ್ಲಡ್ ಪ್ರೂಫ್ ಆಗಿರಬೇಕು. ನೀವು ನೋಡಿದ್ದೀರಾ, ಇವಾಗ ನಾವು ವಿಲೇಜ್, ನಮ್ಮ ವಿಲೇಜಲ್ಲೆಲ್ಲ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಇದಕ್ಕೆಲ್ಲ ನಾವು ಎಲೆಕ್ಟ್ರಿಕ್ ಫೆನ್ಸ್ ಹಾಕ್ತೀವಿ. ನೋಡಿ, ನಿಮಗೆಲ್ಲ ಗೊತ್ತಿರುತ್ತೆ, ತೋಟ ಗೀಟ ಮಾಡಿರೋ ಗೊತ್ತಿರುತ್ತೆ, ಎಲೆಕ್ಟ್ರಿಕ್ ಫೆನ್ಸ್ ಹಾಕಿರ್ತೀವಿ. ಕರೆಕ್ಟ್ ತಾನೆ? ಯಾಕೆ? ಕಾಡು ಹಂದಿಗಳು ಬರಬಾರ್ದು, ನುಗ್ಗಿಬಿಡುತ್ತೆ, ಬೆಳೆನೆಲ್ಲ ನಾಶ ಮಾಡುತ್ತೆ. ಯಾರು ಕಳ್ಳರು ಬಂದು ಏನು ಮಾಡ್ತಾರೆ, ಎಲ್ಲ ಕಟ್ ಮಾಡಿಬಿಟ್ಟು ಏನಾರು ತೊಗೊಂಡೋಗ್ಬಿಡ್ತಾರೆ ಅಂದ್ಬಿಟ್ಟು ಎತ್ತರ ಎತ್ತರಕ್ಕೆ ಗ್ಯಾಪ್ ಗ್ಯಾಪಲ್ಲಿ ಎಲೆಕ್ಟ್ರಿಕ್ ಫೆನ್ಸ್ ಹಾಕಿರ್ತೀವಿ, ಅದನ್ನು ಟಚ್ ಮಾಡಿದ್ರೆ ಹೋಯ್ತು. ಆದರೆ ಇವತ್ತು ನಮ್ಮ ಮನೆಯ ನಾವು ಯಾವ ಥರ ಕಾದ್ಕೋತಾ ಇದ್ದೀವಿ? ನಿಮ್ಮ ಕಣ್ಣಿಗೆ ಯೇಸು ಸ್ವಾಮಿ ರಕ್ತ ಕಾಣ್ತಾ ಇಲ್ಲ ಅಷ್ಟೇ. ಯಾವಾಗ ವಿಶ್ವಾಸದಿಂದ ನಂಬಿಕೆಯಿಂದ ಸ್ವಾಮಿ ನಿನ್ನ ರಕ್ತನ ತೆಗೆದುಕೊತಾ ಇದ್ದೀನಿ, ನನ್ನ ಲೈಫ್ ನನ್ನ ಜೀವಿತದ ಮೇಲೆ ಅದನ್ನು ಹಚ್ಕೋತಾ ಇದ್ದೀನಿ, ನನ್ನ ಮಕ್ಕಳನ್ನು ಮುಚ್ಚಿಮರೆ ಮಾಡ್ತಾ ಇದ್ದೀನಿ, ನಮ್ಮ ಯಜಮಾನರು, ನನ್ನ ಹೆಂಡತಿನ, ನನ್ನ ಫೈನಾನ್ಸು, ನನ್ನ ಆರೋಗ್ಯ, ನನ್ನ ಹೋಗೋಣ, ನನ್ನ ಬರೋಣ, ನಿನ್ನ ರಕ್ತದಿಂದ ಮುಚ್ಚಿಮರೆ ಮಾಡ್ಕೋತಾ ಇದ್ದೀನಿ ಸ್ವಾಮಿ ಅಂತ ನೀವು ವಿಶ್ವಾಸದಿಂದ ನೀವು ಅರಿಕೆ ಮಾಡಬೇಕಾದ್ರೆ ಆ ವಿಶ್ವಾಸನ ಸ್ವಾಮಿ ಘನಪಡಿಸಿ ಏನು ಮಾಡ್ತಾನೆ, ತನ್ನ ರಕ್ತದಿಂದ ಮುಚ್ಚಿಮರೆ ಮಾಡ್ತಾನೆ. ಹಲ್ಲೆಲೂಯಾಹ್. ಇವತ್ತಿಂದ ನಿಮ್ಮ ಮನೆ ಬ್ಲಡ್ ಪ್ರೂಫ್ ಆಗಿರಬೇಕು. ಎಫೆಸನ್ 4:27 ಹೇಳುತ್ತೆ, ಎಫೆಸನ್ಸ್ 4:27 ಹೇಳುತ್ತೆ, ಸೈತಾನನಿಗೆ ಅವಕಾಶ ಕೊಡಬೇಡಿ. ಏನಂತದ ವಚನ? ಸೈತಾನನಿಗೆ ಅವಕಾಶ ಕೊಡಬೇಡಿ ಅಂದರೆ ಕೊಡ್ತಾ ಇದ್ದಾರೆ ಅಂತ ಅರ್ಥ. ಯಾರೋ ಈ ಸ್ಥಳದಲ್ಲಿ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನೋಡಿ, ಯೇಸು ಸ್ವಾಮಿ ಇಷ್ಟು ಒಳ್ಳೆಯವ್ರು ಗೊತ್ತಾ. ಯೋಹನ 14:30, John 14:30 ಹೇಳ್ತಾರೆ, ಈಹಾಲೋಕಾಧಿಪತಿ ಅಂದರೆ, ಈಹಾಲೋಕಾಧಿಪತಿ ಅಂದರೆ ಈ ಲೋಕದ ಅಧಿಪತಿ ಯಾರು ಹೇಳಿ? ಸೈತಾನ ಬರುತ್ತಾನೆ. ನೋಡಿ, ಅವನು ಬರ್ತಾನಂತೆ, ಸ್ವಾಮಿ ಹೇಳ್ತಾ ಇದ್ದಾರೆ ಬರ್ತಾನಂತೆ. ಅವನಿಗೆ ನೋಡಿ ಹೇಳ್ತಾರೆ ಸ್ವಾಮಿ, ಅವನಿಗೆ ಸಂಬಂಧಪಟ್ಟದ್ದು ಯಾವುದು ನನ್ನಲ್ಲಿಲ್ಲ ಅಂತಾರೆ. ಹಲ್ಲೆಲೂಯ. ಆತನ ಮಕ್ಕಳು ನಾವು, ಆತನ ರಕ್ತದಿಂದ ತೊಳೆಯಲ್ಪಟ್ಟವರು ನಾವು, ಹೀಗಿರಬೇಕ್ರಿ. ನಮ್ಮಲ್ಲೂ ಯಾವುದೋ ಒಂದು ಕಂಡಿಡಿಬಾರ್ದು, ಯಾವ ಒಂದು ದೋಷ ಕಂಡಿಡಿಬಾರ್ದು, ಯಾವ ಒಂದು ಚಿಕ್ಕ ಒಂದು ಸ್ಮಾಲ್ ಥಿಂಗ್ ನಮ್ಮ ಜೀವಿತದಲ್ಲಿ ಬೇಡದಿರೋದಿರಬಾರ್ದು. ಇದ್ರೂ ಬಾಗು ತೆರೆದಿದ್ದೀವಿ, ಮನೆಯೊಳಗೆ ಬಿಡ್ತಾ ಇದ್ದೀವಿ ಅಂತ ಅರ್ಥ. ಅವನ ಮನೇನ ಅವನು ಎಕ್ಕುಟ್ಟು ನಾಶ ಮಾಡಾಕ್ಬಿಡ್ತಾನೆ ಅವನು. ಕೊನೆಯ ದಿನ ಪ್ರಿಯರೇ, ನಿಮಗೂ ಗೊತ್ತಾಗಲ್ಲ, ನೀವು
ಸ್ಪಿರಿಟ್ಗೆ ಸೆನ್ಸಿಟಿವ್ ಆಗಿದ್ದರೆ, ಆತ್ಮನಿಗೆ ಸೂಕ್ಷ್ಮವಾಗಿದ್ದರೆ, ಅಲೌಕಿಕ ಮಟ್ಟದಲ್ಲಿ ಅಂದರೆ ಸೂಪರ್ ನ್ಯಾಚುರಲ್ ರಲ್ಮ್ ಅಂತ ಹೇಳುತ್ತೆ. ಯುದ್ಧ ಘೋರವಾಗಿದೆ ಗೊತ್ತಾ ನಿಮಗೆ? ನಾವು ಕ್ರೈಸ್ತ ಮಕ್ಕಳು ಆಟಗಳಾಡ್ತಾ ಇದ್ದೀವಿ, ಚರ್ಚಸ್ ಆಟಗಳಾಡ್ತಾ ಇದೆ, ಚರ್ಚಸ್ ಆಟಗಳಾಡ್ತಾ ಇದೆ. ಕೊನೆ ದಿನ ಯುದ್ಧ ಅನ್ನೋದು ಗೊತ್ತಿಲ್ಲ, ನಾವೆಲ್ಲ ಯುದ್ಧ ಭೂಮಿಯಲ್ಲಿ ಇದ್ದೀವಿ ಅಂತ ಯಾರಿಗೋ ಆ ಮನವರಿಕೆ, ಆ ಜ್ಞಾನನೇ ಇಲ್ಲ ನನಗೆ. ನಿಮ್ಮ ಮನೇನ ಬ್ಲಡ್ ಪ್ರೂಫ್ ಮಾಡಿ, ಬೇಲಿಯಾಗಿ ಅದನ್ನು ಹೇಳ್ತೀನಿ ಕೊನೆಯಲ್ಲಿ. ಎಲ್ಲಿ ಬೇಲಿ ಹೆಂಗಾಗ್ತಾರೆ ಬೈಬಲ್ ಅಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಬೈಬಲ್ ಬಿಟ್ಟು ನಾನೇನು ಮಾತನಾಡೋದಿಲ್ಲ. ಒಂದೇ ಬಲಿರಿ ಪ್ರಪಂಚಕ್ಕೆ, ಅದು ಯೇಸು ಸ್ವಾಮಿ ಒಬ್ಬನೇ. ಹಲ್ಲೆಲೂಯಾ. ಅವನು ಆ ಬಲಿ ಆಗಿದ್ದಕ್ಕೆ ಇವತ್ತು ನಾವೆಲ್ಲ ರಕ್ಷಿಸಲ್ಪಟ್ಟಿದ್ದೀವಿ. ಪಾಪ ನಮ್ಮನ್ನು ಅವನ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದಿದ್ದಾನೆ, ನಮ್ಮನ್ನು ಕ್ಷಮಿಸಿದ್ದಾನೆ. ಮತ್ತೆ ಆ ಅಸಹ್ಯವಾದ ಕಾರ್ಯಗಳನ್ನು ನಾವು ಹೆಂಗೆ ಪ್ರವೇಶ ಮಾಡೋಕ್ಕಾಗುತ್ತೆ? ಬಿಟ್ಬಿಡಿ. ಇವತ್ತು ಪರೀಕ್ಷೆ ಮಾಡಿ, ಮನೇಲಿ ಏನಿಟ್ಟಿದ್ದೀರಾ? ಬೈಬಲ್ ಅಲ್ಲದೆ ಬೇರೆ ಇದ್ದೀರಾ? ಅದು ತೆಗೆದು ಬಿಸಾಕಿ. ಎಚ್ಚರ ವಹಿಸಿ ಪ್ರಿಯ, ಎಚ್ಚರ ವಹಿಸಿ. ಯಾಕಂದರೆ ಬೈಬಲ್ ಏನು ಹೇಳೋದು ಗೊತ್ತಾ? ಯಾಜಕ ಕಾಂಡ 23:23, ಇಸ್ರೇಲರ ವಿರುದ್ಧ ಶಕುನವಿಲ್ಲ, ಯಾಕೂಬರ ವಿರುದ್ಧ ಮಾಟ ಮಂತ್ರ ಕ್ರಿಯೆ ಇದಿಲ್ಲ ಅಂದಮೇಲೆ ನಮ್ಮನ್ನು ಯಾವ ಮಾಟ ಮಂತ್ರ ಮುಟ್ಟಲ್ಲ ಅಂತ ಹೇಳಬೇಕಾದ್ರೆ ನೀವು ಅದನ್ನು ತಂದು ಮನೆ ಒಳಗೆ ಅನಿಷ್ಟನ ಇಟ್ಕೊಂಡಾಗ ಆ ಮನೆ ಹೆಂಗೆ ಬ್ಲಡ್ ಪ್ರೂಫ್ ಆಗುತ್ತೆ? ಯೇಸುವಿನ ರಕ್ತದಿಂದ ಮುಚ್ಚಿ ಮರೆ ಮಾಡಲ್ಪಟ್ಟ ಮನೆ ಯಾವ ರೀತಿ ಆಗುತ್ತೆ ಯೋಚನೆ ಮಾಡಿ. ಯೋಬ 1:5 ಅಲ್ಲಿ ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೋಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಯಿಸಿ ಶುದ್ಧಿಪಡಿಸಿ ಬೆಳಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು. ಹೀಗೆ ಯೋಬನು ಕ್ರಮವಾಗಿ ಮಾಡ್ತಿದ್ದ. ತನ್ನ ಮಕ್ಕಳು ಎಲ್ಲಿ ಪಾರ್ಟಿ ಮಾಡಿ ಏನೋ ತಪ್ಪು ಮಾಡಿಬಿಟ್ಟು ದೇವರನ್ನು ದೋಷಣೆ ಮಾಡಿಬಿಟ್ಟಿದ್ದಾರೆ ಅಂತ ಅವನೇನು ಮಾಡ್ತಿದ್ದ? ಕ್ರಮವಾಗಿ ತಪ್ಪದೆ ಅವ್ರ ಮಕ್ಕಳಿಗೆ ಮುಂಜಾನೆ ಎದ್ದೇನು ಮಾಡ್ತಿದ್ದಂದರೆ ಆ ತಪ್ಪಿಗೆ ಏನು ಕಾಣಿಕೆ ಕೊಡ್ತಿದ್ದ? ಬಲಿ ಕೊಡ್ತಿದ್ದ. ಪ್ರಾಣಿಗಳು ಬಲಿ ಕೊಟ್ಟು, ಅಪ್ಪ ನನ್ನ ಮಕ್ಕಳು ಏನಾದ್ರು ತಪ್ಪು ಮಾಡಿ ನನ್ನ ತಪ್ಪನ್ನು ಕ್ಷಮಿಸುತ್ತಿದ್ದ. ಕರೆಕ್ಟ್ ಅಪ್ಪ? ಅಲ್ಲಿ ಏನು ಚೆಲ್ತಿದ್ದ ಹೇಳಿ? ರಕ್ತ ಚೆಲ್ತಿದ್ದ. ಹಲವೀಯ. ಆ ರಕ್ತ ಏನು ಹೇಳಿ? ಪ್ರಾಣಿದು, ಅಂದರೆ ಕುರಿದು, ಮೇಕೆದು ಚೆಲ್ಲಿ ಅದನ್ನು ಏನು ಮಾಡ್ತಾ ದೇವ್ರಿಗೆ ಅರ್ಪಿಸ್ತಿದ್ದ. ದೇವರು ಅದನ್ನು ಅಂಗೀಕರಿಸ್ತಾ ಇದ್ದ. ಯಾಕೆ ಇದನ್ನು ಮಾಡ್ತಿದ್ದ ಹೇಳಿ? ದೇವರ ಕೋಪ ಮಕ್ಕಳ ಮೇಲೆ ತನ್ನ ಮೇಲೆ ಬರಬಾರ್ದು ಅಂತ. ಅದು ಇವತ್ತು ಅದಿಲ್ಲ. ಇಲ್ಲಿ 10ನೇ ವಚನ ಓದೋಣ ಇವಾಗ, ಗಮನಡಿ. ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿಯನ್ನು ಹಾಕಿಸಿದೆಯಲ್ಲ. ಅವನ ಕೈ ಹಾಕಿದ ಕೆಲಸವನ್ನು ಇನ್ನು ಸಫಲ ಮಾಡುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ ಅಂತಾನೆ. ಯಾರು ಹೇಳ್ತಾ ಇರೋದು? ಸೈತಾನ. ನೇರವಾಗಿ ದೇವರ ಸಿಂಹಾಸನ ಹೋಗ್ತಾನೆ, ಪರಿಶುದ್ಧ ದೇವರಕ್ಕೆ ಹೋಗಿ ಹೇಳ್ತಾ ಇದ್ದಾನೆ, ನೀನು ಏನಪ್ಪ ಮಾಡಿದ್ಯಾ, ಅವನಿಗೆಲ್ಲ ಸುತ್ತು ಬೇಲಿ ಹಾಕಿಕ್ಕಿದ್ಯಾ, ನಾನು ಹೆಂಗೊಂದು ಮುಟ್ಲಿ ಅಂತ ಕೇಳ್ತಾನೆ. ನಾನು ಹೇಳೋ ಪ್ರಿಯರೇ, ಯಾರು ಯೇಸುವಿನ ರಕ್ತದಿಂದ ನಿಮ್ಮ ಮನೆಗಳನ್ನು, ನಿಮ್ಮ ಆಸ್ತಿಯನ್ನು, ನಿಮ್ಮ ಹಣಕಾಸು, ಆರೋಗ್ಯವನ್ನು ಪ್ರತಿಯೊಂದನ್ನು ಮುಚ್ಚಿ ಮರೆ ಮಾಡ್ಕೊತೀರೋ, ವಿಶ್ವಾಸದಿಂದ ಯೇಸುವಿನ ರಕ್ತ ಬೇಲಿಯಾಗಿರುತ್ತೆ. ಅಂದರೆ ರಕ್ತನ ಕೊಟ್ಟು ಮಾಡ್ತಿದ್ದ. ಆ ರಕ್ತ ಏನು ಮಾಡ್ತಿತ್ತು? ತನ್ನ ಇದನ್ನು ಮುಚ್ಚಿ ಮರೆ ಮಾಡ್ತಿದ್ದ. ಸೈತಾನಲ್ಲಿ ಅದು ಬೇಲಿ ಥರ ಕಾಣಿಸ್ತಾ ಇತ್ತು. ಅದಕ್ಕಿಂತ ಶ್ರೇಷ್ಠವಾದ ರಕ್ತ ಯೇಸುವಿನ ರಕ್ತ. ಆ ರಕ್ತನಲ್ಲಿ ವಿಶ್ವಾಸದಿಂದ ಹಚ್ಚಬೇಕಾದ್ರೆ, ನಿಮ್ಮ ಮನೆಯಲ್ಲಿ ಮುಚ್ಚಿ ಮರೆ ಮಾಡ್ಕೊಳ್ಬೇಕಾದ್ರೆ, ನಾನು ಹೇಳಲ್ಲ, ಎಲೆಕ್ಟ್ರಿಕ್ ಶಾಕ್ಗಿಂತ ದೊಡ್ಡದಾಗಿರುತ್ತೆ ಸೈತಾನಿಗೆ. ಹಾಲೆಲೂಯ. ಎಲ್ಲ ಎದುರುಕೊಳ್ಳೋಣ. ಇನ್ನು ಮುಂದೆ ನಿಮ್ಮ ಹಣಕಾಸು, ನಿಮ್ಮ ಕೆಲಸಗಳು ಏನೇ ನೀವು ಮಾಡಿದ್ರು ಅದು ರಕ್ತದಡಿಗೆ ಬರಬೇಕು. ಆವಾಗ ಏನಾಗುತ್ತೆ? ಯೋಗನ ಮಾಡಿದಂಥ ಕಾರ್ಯ ನೀವು ವಿಶ್ವಾಸದಿಂದ ಮಾಡ್ತಾ ಇದ್ದೀರಾ, ಅವ್ನು ನಿಜವಾಗ್ಲೂ ಬಲಿ ಕೊಡ್ತಿದ್ದ, ಅದನ್ನು ಘನಪಡಿಸೋದು. ಇವತ್ತು ವಿಶ್ವಾಸದ ನೀವು ಮಾಡಬೇಕಾದ್ರೆ ಯೇಸು ಸ್ವಾಮಿ ರಕ್ತ ನಿಮ್ಮ ಮನೆಗಳಿಗೆ ಬೇಲಿ ಆಗಿರುತ್ತೆ, ಫೆನ್ಸ್ ಆಗಿರುತ್ತೆ, ಯಾರು ಟಚ್ ಮಾಡೋಕ್ಕಾಗೋದಿಲ್ಲ.